ಒಂದು ವರ್ಷದಲ್ಲಿ ಬಹುಶಃ ಇಷ್ಟೊಂದು ಪ್ರಯೋಗಗಳು ಹೇಗೆ ಸಾಧ್ಯ ಆಯ್ತು? ಸಾಧ್ಯ ಆಗುತ್ತೆ ಅಂದ್ರೆ ಅದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಡಾಕ್ಟರ್ ಶ್ರೀಪಾದ್ ಭಟ್ ಅಂತ ಬರ್ತಾರೆ, ಸನ್ನುತ ಅಂತ ಅವ್ರು ಬರ್ತಾರೆ, ಅನು ಶೆಟ್ಟಿ ಮ್ಯೂಸಿಕ್ ನಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದಾರೆ, ಕೃಪಾಕರ್ ಸೇನಾನಿ ಅವ್ರು ಬಂದಿರ್ತಾರೆ, ಕೃಷ್ಣಮೂರ್ತಿ ಅನೂರ್ ಬಂದು ಹೋದ್ರು, ಹೀಗೆ ಬಹಳಷ್ಟು ಜನ ಬಂದು ಕೆಲಸ ಮಾಡ್ತಾ ಹೋಗ್ತಾರೆ ಅಲ್ಲಿ. ಸೊ ಶಕೀಲ್ ಅಹಮ್ಮದ್ ಇರ್ಬೋದು, ಇದು ಒಬ್ಬರಿಂದ ಆಗುವ ಕೆಲಸ ಅಲ್ಲ. ಸಮಾನ ಮನಸ್ಕರು ಸೇರಿದೀವಿ, ಪ್ರೀತಿಯಿಂದ ಸೇರಿದೀವಿ, ಒಂದು ರಂಗಭೂಮಿ ಒಂದು ಹೊಸ ಚೈತನ್ಯವನ್ನ ತುಂಬುವಂತ ತುಂಬುವಂತ ಕೆಲಸ ಮಾಡ್ತಾರೆ. ಓಕೆ ಸರ್, ಎಲ್ಲ ಸರಿ ಪ್ರಕಾಶ್ ರೈ ಅವ್ರಿಗೆ ಈ ಕಾನ್ಸೆಪ್ಟ್ ಹುಟ್ಟಿದ ಹೇಗೆ, ಯಾವಾಗ ಹುಟ್ಟಿತು ಇದು ಅಂತ? ಸುಮಾರು ವರ್ಷಗಳಿಂದ ಯೋಚನೆ ಮಾಡ್ತಿದ್ದೆ ರಂಗಭೂಮಿಗೆ ಮತ್ತೆ ವಾಪಸ್ ಬರೋದು ಅಂದ್ರೆ ಏನು ಅಂತ. ನಟನಾಗ ಅಂದ್ರೆ ಅಷ್ಟು ಡೆಸ್ಪರೇಟ್ ಯಾಕೆ ನಟನೆಯನ್ನು ತೋರಿಸುವಂತ ಅವಶ್ಯಕತೆ ಏನಿದೆ? ನಿಜ ಬೆಳೆದಾಯ್ತಲ್ವಾ ನೋಡಿ, ಒಬ್ಬ ವ್ಯಕ್ತಿಯ ಎತ್ತರ ಎಲ್ಲಿ ಬೆಳೆದಿದ್ವಿ ಅಲ್ಲೇ ಮತ್ತೆ ಬೆಳಿಬೇಕು ಅಂದಲ್ಲ, ಒಬ್ಬ ವ್ಯಕ್ತಿಯ ಎತ್ತರವನ್ನ ಅವನು ಬೆಳೆದ ಎತ್ತರದಿಂದ ನೀವು ಲೆಕ್ಕ ಹಾಕ್ಬಾರ್ದು, ಅಳತೆ ಮಾಡಬಾರ್ದು. ಅವನಿಂದ ಇನ್ನೆಷ್ಟು ಜನ ಎತ್ತರಕ್ಕೆ ಬೆಳೆದ್ರು ಅದರಿಂದ ನನ್ನ ಬೆಳವಣಿಗೆ ನಾನು ಮಾತ್ರ ಕಾರಣ ಅಲ್ವಲ್ಲ, ಎಷ್ಟೋ ಜನರು ಭುಜ ಹೊತ್ಕೊಂಡು ಬಂದಿರ್ತಾನೆ, ಅದು ಪ್ರೇಕ್ಷಕರಿರ್ಬೋದು ಸಾಹಿತಿಗಳಿರ್ಬೋದು, ಅದಲ್ವಾ ಇವತ್ತು ನಾನು ಮಾಡ್ಬೇಕಾಗಿರೋದು. ಒಬ್ಬ ಹಿರಿಯ ನಟನಾಗಿ ಪಡೆದುಕೊಳ್ಳೋದನ್ನ ಪಡ್ಕೊಳ್ಳೋದು ಅಂದ್ರೆ ಹಂಗೆ ತಿರುಗಿಕೊಡೋದು, ಅದು ಮುಂದಿನ ಒಂದು ತಲೆಮಾರಿಗೆ ನಾವು ನನಗೆ ಸಿಕ್ಕ ಅವಕಾಶವನ್ನು ಅವರಿಗೆ ಕೊಡುವಂಥದ್ದು. ಯಾಕಂದ್ರೆ ಇಲ್ಲಿ ನಾ ರೆಕ್ಕೆಗಳಿಗೆ ಬಲ ಕೊಡೋದಷ್ಟೇ ನಮ್ಮ ಕೆಲಸ, ಹಾರೋದಿಗಂತ ಅವ್ರದ್ದು ಅಂತ್ಯನೇ ಇಲ್ವಲ್ಲ ಸರ್, ಎಷ್ಟು ಎತ್ತರ ಬೇಕಾದ್ರೂ ಹಾಗೆ ಆ ಕಾನ್ಸೆಪ್ಟ್ ಅಲ್ಲಿ ನೀವು ಹಾಕೊಂಡಿದ್ದೀರಿ. ನಿಮಗೆ ತಲೆಯಲ್ಲಿ ಉಳಿದಿದ್ದು ನೀವು ಹೇಳಿದ್ರೆ, ಅದೇ ಕೊರೋನಾ ಟೈಮಲ್ಲಿ ಒಂದು ಜಾಗ ನಂದೇ, ಯಾಕಂದ್ರೆ ಯಾವುದೋ ಸರ್ಕಾರದ ಯಾರು ಕೃಪಕಟಾಕ್ಷದಲ್ಲಿ ಹೋದ್ರೆ ಮತ್ತೆ ಅವ್ರ ಐಡಿಯಾಲಜಿಗಳೆಲ್ಲ ತಲೆ ಒಡಿಸ್ಕೋಬೇಕು, ಆ ಕೆಲಸ ಮಾಡಬಾರ್ದು ನಾವು. ಟ್ಯಾಕ್ಸ್ ಪೇಯರ್ಸ್ ಮನಿ, ಅದಕ್ಕೆ ಬೇರೆ ಬೇರೆ ಇರುತ್ತೆ. ನನ್ನಿಂದ ಸಾಧ್ಯ, ನನ್ನ ಕೆಲವು ಗೆಳೆಯರು ಕೂಡ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ನನ್ನ ತೋಟದಲ್ಲೇ ಮಾಡೋದು ಬೆಟರ್. ಸೂಪರ್. ನಮ್ಮ ತೋಟದಲ್ಲೇನೇ ಮನೆಯವ್ರು ಹೇಳಿದೆ, ನೋಡಪ್ಪ ನನ್ನ ತೋಟಗಳಿವೆ, ಅದರಲ್ಲಿ ನನ್ನ ಹೆಂಡತಿ ಮಗಳಿಗೆ ಒಂದೊಂದು ಭಾಗದ ಒಂದು ಎರಡೆರಡು ಎಕರೆ ನನಗೆ ಬಿಟ್ಬಿಟ್ಟು ನಾನು ರಂಗಭೂಮಿಗೆ ಬಿಟ್ಬಿಡ್ತೀನಿ. ನಾನು ಆರಂಭದಿಲ್ಲ ಅಲ್ಲಿ ಬಂದಾಗಲೇ ಅನಿಸ್ತು ಸರ್, ಏನೋ ಒಂದು ಪಾಸಿಟಿವ್ನೆಸ್ ಇಲ್ಲಿ ಒಳಗೆ ಬಂದಷ್ಟು, ಏನೋ ಇದೆ ಏನೋ ಇದೆ ಅಂತ ನಮಗೆಲ್ಲ ಮಲೆನಾಡು ಕರ್ಕೊಂಬಂದಂತ ಫೀಲ್. ಅಂದ್ರೆ ನನಗೆ ಸ್ವಲ್ಪ ಪ್ರಕೃತಿ ಬಹಳ ಇಷ್ಟ. ಇದು ಬರೀ ಕಬ್ಬಿನ ಗದ್ದೆಗಳಾಗಿತ್ತು, ಒಣಗೋಗಿತ್ತು. ಸೊ ಯಾವುದೇ ಪೆಸ್ಟಿಸೈಡ್ಸ್ ಹಾಕದೆ ಗಿಡ ಮರಗಳನ್ನ ಬೆಳೆಸೋದು ಅದು ಆಗ್ಬೇಕಲ್ಲ. ನಾವೊಂದು ಪ್ರಕೃತಿಯನ್ನ, ಒಬ್ಬ ಮನುಷ್ಯ ಎಲ್ಲದರಲ್ಲೂ ವ್ಯವಸಾಯ ಮಾಡಬೇಕು, ಮನಸ್ಸಿನ ವ್ಯವಸಾಯ ಮಾಡಬೇಕು, ಭೂಮಿಯ ವ್ಯವಸಾಯ ಮಾಡಬೇಕು. ಹಾಗಾಗಿ ಅದು ನಮ್ಮ ಪ್ರೀತಿಗೆ ಆರೈಕೆಗೆ ಅದು ಬೆಳೆದು ನಿಂತಿವೆ. ನಿರ್ಗಂಧದಲ್ಲಿ ಒಂದು ಪರಿಸರ, ಸಾಹಿತ್ಯ, ಪುಸ್ತಕ, ರಂಗ ಚಟುವಟಿಕೆ ಎಲ್ಲದೂ ಕೂಡ ಇಲ್ಲಿ ಎಲ್ಲದೂ ಆಗುತ್ತೆ. ನೋಡಿ, ನಾವು ಮರಗಿಡಗಳ ಮೇಲೆ ಬೀಜದ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು, ಮಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಬೀಜದೊಳಗೆ ಹೆಮ್ಮರ ಆಗೋ ಶಕ್ತಿ ಇರುತ್ತೆ, ಅದು ಹೆಮ್ಮರ ಆಗ್ಬೇಕಂದ್ರೆ ಸರಿಯಾದ ಮಣ್ಣಿರ್ಬೇಕು, ಆ ಮಣ್ಣನ್ನು ನೋಡ್ಕೋಬೇಕು. ಹಾಗೆ ಮನ ವ್ಯಕ್ತಿಗಳಿಗೂ ಕೂಡ ಬೇಕಾದ ಅವಕಾಶವನ್ನು ಕ್ರಿಯೇಟ್ ಮಾಡಬೇಕು ನಿರ್ದಿಗಾಲದಲ್ಲಿ, ಆಮೇಲೆ ಅವ್ರು ಮರಗಳಾಗಿ ಬೆಳೀತಾರೆ. ನಾನು ಎಲ್ಲದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೇನೆ ಸರ್, ಬಂದಾಗಿಂದ ಅದನ್ನೇ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಿಮಗೆ ಬೇರೆ ಏನು ಮಣ್ಣು ಬಿಟ್ಟು ಅಥವಾ ಬೇರೆ ಇದೆ? ನನಗೆ ಸ್ವಲ್ಪ ಆರ್ಕಿಟೆಕ್ಚರ್ ಇಂಟ್ರೆಸ್ಟಿಂಗ್, ಅದು ಸುತ್ತಲಿನಲ್ಲಿ ಸಿಗುವಂತದನ್ನ ಇಟ್ಕೊಂಡೆ ಮಾಡ್ಬೇಕು. ಎಲ್ಲ ಇಟಾಲಿಯಿಂದ ತರಿಸಿ ಇನ್ನೊಂದು ತರಿಸಿ ಹಿಂಗೆ ಮಾಡಬಾರ್ದು. ಈಗ ನಾವು ಈ ಕೂತಿರೋ ಟೈಲ್ಸ್ ಬಗ್ಗೆ ಇದು ಕಾರೈಕುಡಿಯಿಂದ ಮಾಡ್ತಾರೆ, ಕೈನಲ್ಲಿ ಮಾಡ್ತಾರೆ, ಕೈನಲ್ಲಿ ಮಾಡಿ ಅಂತದ್ದು. ಅಂದ್ರೆ ನನಗೆ ಕೈಯಲ್ಲಿ ಕಟ್ಟೋದು ಇಷ್ಟ, ಮನುಷ್ಯರ ಪ್ರಯತ್ನ ಕಾಣಿಸ್ಬೇಕು, ಆ ಕುಸುರಿ ಕೆಲಸ ಕಲಾವಿದರು ಕಾಣಿಸ್ಬೇಕು, ಆ ಕಲೆ ಅದ್ಭುತವಾಗಿ ಕಾಣುತ್ತೆ ಕೂಡ. ಇದು ದೂರದಿಂದ ನೋಡಿದ್ರೆ ಏನೋ ಒಂದು ವಿಶೇಷ ಅನ್ಸುತ್ತೆ, ಹ್ಯೂಮನ್ ಟಚ್ ಇದೆ ಅದಕ್ಕೆ. ಟೋಟಲಿ ಇದಕ್ಕೆ ಡಿಸೈನ್ ರೆಡಿ ಮಾಡಿ ಅಂದ್ರೆ ಮಾಡ್ತಾ ಹೋದ್ರೆ ಅದು ಕೇಳ್ತಾ ಹೋಗ್ತದೆ, ಓಕೆ ಇದು ಬೇಕು ಇದು ಬೇಕು ಅಂತ ಅದು ಕೇಳ್ಕೊಳ್ತಾ ಹೋಗುತ್ತೆ. ನಿಮಗೆ ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ಅದು ಫಾರ್ಮ್ ಆಗ್ತಾ ಹೋಗುತ್ತೆ.